ಯಾರಿಗೇನು ಭೀತಿ ಏನಿಲ್ಲ, ಯಾರು ಭೀತಿ ಪಡೋಂಥದ್ದಿಲ್ಲ, ಎಲ್ಲರನ್ನು ವಿಶ್ವಾಸಕ್ಕೆ ತೊಳೋಂಥದ್ದಾಗುತ್ತೆ, ಹೆಚ್ಚಿನ ಭಾಗ ಎಲ್ಲರಿಗೂ ಅವಕಾಶ ಸಿಗುವಂಥದ್ದಾಗುತ್ತೆ. ಯಾರಿಗೆ ಸಿಗುತ್ತೆ ಸಿಗಲ್ಲ ಅನ್ನೋಂಥದ್ದು ಇನ್ನೇನು ಬಹಳ ದೂರ ಏನಿಲ್ಲ, ಅದನ್ನು ತಿಳಿಸುವಂಥದ್ದಾಗುತ್ತೆ. ತಿಳಿಸಿ ಎಲ್ಲರನ್ನು ಒಟ್ಟು ವಿಶ್ವಾಸ, ಯಾರು ಆತಂಕ ಪಡೋಂಥದ್ದಿಲ್ಲ. ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು, ಪಕ್ಷದ ಕೆಲಸವನ್ನು ನಾವು ಪ್ರತಿಯೊಬ್ಬರು ಮಾಡಬೇಕು, ಪಕ್ಷದ ಕೆಲಸವನ್ನು ಮಾಡ್ತಾ ಮುಂದೆ ಹೋಗ್ತಿರಬೇಕು. ಚುನಾವಣೆ ತಯಾರಿಯನ್ನು ಒಟ್ಟಾರೆ ಪಕ್ಷದ ಒಂದು ಆಶ್ರಯದಲ್ಲಿ ಪ್ರತಿಯೊಬ್ಬರು ದುಡಿತಾರೆ. ಎಲ್ಲ ಕಾರ್ಯಕರ್ತರು ಹೇಗೆ ದುಡಿತಾರೋ ನಾವು ಸಹ ದುಡಿಬೇಕು. ನಮ್ಗೆ ಕೊಟ್ಟಂಥ ಅವಕಾಶದಲ್ಲಿ ಸಂತೋಷ ಪಡಬೇಕು, ಬರುವಂಥ ಅವಕಾಶವನ್ನು ಎದುರು ನೋಡಬೇಕು. ಅವ್ರವ್ರ ಪಕ್ಷದವ್ರು ಅವ್ರವ್ರು ಹೇಳ್ಕೊಳ್ಳೇಬೇಕಲ್ಲ, ನಾವು ನಿರ್ಣಾಯಕ ಪಾತ್ರ ವಹಿಸ್ತೀವಿ. ಆದರೆ ನಾನು ಒಂದು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, 2008 ನಮಗೇನು ಮೆಜಾರಿಟಿ ಸಿಕ್ಕಿರಲಿಲ್ಲ, ಪೂರ್ಣ ಬಹುಮತ ಸಿಕ್ಕಿರಲಿಲ್ಲ, 2018 ಪೂರ್ಣ ಬಹುಮತ ಸಿಕ್ಕಿರಲಿಲ್ಲ. ಆದರೆ ಈ ಬಾರಿ ಸಂಪೂರ್ಣವಾಗಿ ಬಹುಮತ ಭಾರತೀಯ ಜನತಾ ಪಾರ್ಟಿಗೆ ಸಿಕ್ಕೇ ಸಿಗುತ್ತೆ. ಮತ್ತು ನಮ್ಮ ಪ್ರಬುದ್ಧ ಮತದಾರರು ಈಗಾಗಲೇ ನೋಡಿದ್ದಾರೆ ಸಮ್ಮಿಶ್ರ ಸರ್ಕಾರಗಳ ಪರಿಸ್ಥಿತಿ ಏನು ಅಂತ. ಸಮ್ಮಿಶ್ರ ಸರ್ಕಾರಗಳು ಜನಪರವಾಗಿರೋಕ್ಕೆ ಸಾಧ್ಯವಿರಲ್ಲ, ಸುಭದ್ರವಾಗಿರುವಂಥ ಸರ್ಕಾರ ಇಲ್ಲ ಅಂದರೆ ಉತ್ತಮ ಆಡಳಿತ ಕೊಡಲಿಕ್ಕೆ ಸಾಧ್ಯವಿರಲ್ಲ. ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು ಜನ ನಿರ್ಣಯವನ್ನು ಮಾಡ್ತಾರೆ, ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿನೇ ಅಧಿಕಾರಕ್ಕೆ ತರುವಂಥದ್ದಾಗುತ್ತೆ. ಹಾಗಾಗಿ ಇವತ್ತು ಈ ಬಾರಿ 2023 ಭಾರತೀಯ ಜನತಾ ಪಾರ್ಟಿ ಬಹಳ ದೊಡ್ಡ ಅಂತರದಿಂದನೇ ಒಂದು ದೊಡ್ಡ ಬಹುಮತದೊಂದಿಗೆ ಸರ್ಕಾರವನ್ನು ಮಾಡುವಂಥದ್ದು ಆಗುತ್ತೆ. ಅಂಥದ್ದು ಯಾವುದೂ ಆಗಲ್ಲ. ಮಾತಾಡ್ತೀನಿ ಇಲ್ಲೇ ನೋಡಿ, ನಮ್ಗೆಲ್ಲರಿಗೂ ಎಲ್ಲರಿಗೂ ಇಡೀ ರಾಜ್ಯದ ಪ್ರತಿಯೊಬ್ಬ ಪಕ್ಷದ ಕಾರ್ಯಕರ್ತನಿಗೆ ನಮ್ಮ ನಾಡಿನಲ್ಲಿ ನಮ್ಗೆ ಸರ್ವಶ್ರೇಷ್ಠವಾಗಿರುವಂಥ ಒಬ್ಬ ನಾಯಕರು ಅಂದರೆ ನಮ್ಮ ಯಡಿಯೂರಪ್ಪನವರು. ಹಾಗಾಗಿ ಅವರ ನಾಯಕತ್ವ ಸದಾಕಾಲ ಇರುತ್ತೆ, ಅವರ ಮಾರ್ಗದರ್ಶನ ಇರುತ್ತೆ, ಅವರೆಲ್ಲ ಗೌರವವನ್ನು ಅತಿ ಹೆಚ್ಚಿನ ಗೌರವ ಮತ್ತು ಮಾನ್ಯತೆ ಇರುವಂಥ ನಮ್ಮ ಸರ್ವಶ್ರೇಷ್ಠ ನಾಯಕರಾಗಿರುವಂಥ ಯಡಿಯೂರಪ್ಪನವರಿಗೆ.